ಓಂ ಶಾಂತಿ. ಪಿತಾಶ್ರೀ, ಬ್ರಹ್ಮಾ ತಂದೆಯವರು ಅವ್ಯಕ್ತ ಆದ ನಂತರ ಗುಲ್ಜಾರ್ ದಾದೀಜಿಯವರ ಮೂಲಕ ಅವ್ಯಕ್ತ ವತನದಿಂದ ಪ್ರಾಪ್ತಿಯಾಗಿರುವ ನಾಲ್ಕನೇ ದಿವ್ಯ ಸಂದೇಶ, ಸಾಕಾರದ ಶೃಂಗಾರವನ್ನು ಕಾರ್ಯರೂಪದಲ್ಲಿ ತಂದು ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಂಡು ತೋರಿಸಿ ಗುಲ್ಜಾರ್ ದಾದೀಜಿಯವರು ಹೇಳುತ್ತಾರೆ, ಇಂದು ನಾನು ಸೂಕ್ಷ್ಮ ವತನಕ್ಕೆ ಹೋದಾಗ ನಾನು ಸೂಕ್ಷ್ಮ ವತನವನ್ನು ತಲುಪಿದ ತಕ್ಷಣ ಬಾಪ್ತಾದರವರು ನನ್ನ ಸಮ್ಮುಖದಲ್ಲೇ ಇದ್ದರು. ಆದರೆ ಬ್ರಹ್ಮಾ ತಂದೆಯವರ ಕೊರಳಿನಲ್ಲಿ ಅನೇಕ ಮಾಲೆಗಳು ನನಗೆ ಕಾಣಿಸಿತು. ಶಿವತಂದೆ ನನಗೆ ಹೇಳಿದರು, ಈ ಮಾಲೆಗಳನ್ನು ತೆಗೆದುಕೊಂಡು ನೋಡಿ ಎಂದು. ನಾನು ಮಾಲೆಯನ್ನು ಬ್ರಹ್ಮಾ ತಂದೆಯ ಕೊರಳಿನಿಂದ ತೆಗೆದು ನೋಡಲು ಹೋದಾಗ ಕೆಲವು ಮಾಲೆಗಳು ದೊಡ್ಡ ಮಾಲೆಗಳಾಗಿದ್ದವು, ಕೆಲವು ಮಾಲೆಗಳು ಸಣ್ಣ ಮಾಲೆಗಳಾಗಿದ್ದವು ಎಂದು ಗುಲ್ಜಾರ್ ದಾದೀಜಿಯವರು ಹೇಳುತ್ತಾರೆ. ಇದರ ರಹಸ್ಯ ಏನು ಎಂದು ನಾನು ಶಿವತಂದೆಯನ್ನು ಕೇಳಿದೆ ಎಂದು ದಾದೀಜಿ ಹೇಳುತ್ತಾರೆ. ಪರಮಾತ್ಮ ತಂದೆ ಹೇಳಿದರು, ಮಗು, ಇದು ಎಲ್ಲಾ ಮಕ್ಕಳ ದೂರಿನ ಮಾಲೆಯಾಗಿದೆ, ಆಕ್ಷೇಪಣೆಗಳ ಮಾಲೆಯಾಗಿದೆ. ಏಕೆಂದರೆ ಎಲ್ಲಾ ಮಕ್ಕಳು ಏಕಾಂತದಲ್ಲಿ ಕುಳಿತಾಗ ಪರಮಾತ್ಮ ತಂದೆಯ ಬಗ್ಗೆ ಸ್ನೇಹ ಇರುವ ಕಾರಣ ತಂದೆಯ ಸ್ನೇಹದಲ್ಲಿ ತಂದೆಗೆ ದೂರನ್ನು ನೀಡುತ್ತಾರೆ, ಅನೇಕ ಮಾತಿನ ಆಕ್ಷೇಪಣೆಯನ್ನು ಮಾಡುತ್ತಾರೆ. ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಗೆ ದೂರುಗಳ ಮಾಲೆಯನ್ನು ಅವಶ್ಯವಾಗಿ ಹಾಕಿದ್ದಾರೆ. ಮಕ್ಕಳಿಗೆ ನಾಟಕದ ನೆನಪಂತೂ ಇದೆ, ಆದರೆ ಅತೀ ಪ್ರಿಯವಾದ ವಸ್ತುವಿನ ಸ್ಮೃತಿ ಕೂಡ ಅವಶ್ಯವಾಗಿ ಇದೆ. ಅಂದರೆ ಬ್ರಹ್ಮಾ ತಂದೆ ಎಲ್ಲರಿಗೂ ಅತೀ ಪ್ರಿಯ ಆಗಿದ್ದರು. ಇದ್ದಕ್ಕಿದ್ದಂತೆ ನಾಟಕದಲ್ಲಿ ಬ್ರಹ್ಮಾ ತಂದೆ ಅವ್ಯಕ್ತ ಆಗುವ ಈ ವಿಚಿತ್ರ ದೃಶ್ಯವನ್ನು ನೋಡಿ ಮಕ್ಕಳು ಮನಸ್ಸಿನಿಂದ ತಂದೆಗೆ ದೂರನ್ನು ನೀಡುತ್ತಿದ್ದರು. ಹಾಗೆ ನೋಡಿದರೆ ಎಲ್ಲಾ ಮಕ್ಕಳಿಗೂ ಜ್ಞಾನ ಇದೆ, ಆದರೆ ಜ್ಞಾನದ ಜೊತೆಗೆ ಪ್ರೇಮ ಇದೆ, ಸ್ನೇಹ ಕೂಡ ಇದೆ. ಆದ್ದರಿಂದ ಈ ದೂರನ್ನು ನೀಡುವುದೂ ಕೂಡ ತಪ್ಪಲ್ಲ. ದಾದಿ ಹೇಳುತ್ತಾರೆ, ನಾನು ಪುನಃ ಬಾಬಾರವರನ್ನು ಕೇಳಿದೆ, ಬಾಬಾ, ಈ ದೂರಿಗೆ ನೀವು ಏನು ಪ್ರತಿಕ್ರಿಯೆಯನ್ನು ನೀಡುತ್ತೀರಾ ಎಂದು. ಆಗ ಪರಮಾತ್ಮ ತಂದೆ ಹೇಳಿದರು, ಎಂತಹ ಮಕ್ಕಳು ಅಂತಹ ಪ್ರತಿಕ್ರಿಯೆಯನ್ನು ನಾನು ನೀಡುತ್ತೇನೆ ಎಂದು. ಅಂದರೆ ಮಕ್ಕಳ ಸ್ಥಿತಿ ಹೇಗಿರುತ್ತದೆಯೋ ತಂದೆ ಅದೇ ರೀತಿ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಎಂದು ತಂದೆ ಹೇಳಿದರು. ಪರಮಾತ್ಮ ತಂದೆ ಹೇಳಿದರು, ನಾನು ರೆಸ್ಪಾಂಡ್ನ ರೂಪದಲ್ಲಿ ಪ್ರತಿಕ್ರಿಯೆಯ ರೂಪದಲ್ಲಿ ಮಕ್ಕಳಿಗೂ ಕೂಡ ದೂರುಗಳ ಮಾಲೆಯನ್ನು ಹಾಕುತ್ತೇನೆ ಎಂದು ತಂದೆ ಹೇಳಿದರು. ಯಾವ ಮಾಲೆಯನ್ನು ಹಾಕಬಹುದು ತಂದೆ? ಮಕ್ಕಳಿಗೆ ಯಾವ ದೂರುಗಳ ಮಾಲೆಯನ್ನು ಹಾಕಿರಬಹುದು? ನಂತರ ಪರಮಾತ್ಮ ತಂದೆ ತಿಳಿಸಿದರು, ಮಕ್ಕಳ ಬಗ್ಗೆ ಪರಮಾತ್ಮ ತಂದೆಗೆ ಏನು ಇಚ್ಛೆ ಇದೆಯೋ ಸಾಕಾರ ರೂಪದಲ್ಲಿ ಮಕ್ಕಳು ಆ ಕಾರ್ಯವನ್ನು ಮಾಡಿ ತಂದೆಗೆ ತೋರಿಸಿಲ್ಲ. ಅಂದ ಮೇಲೆ ಈಗ ಅವ್ಯಕ್ತ ರೂಪದಲ್ಲಿ ತಂದೆಗೆ ಆ ಕಾರ್ಯವನ್ನು ಮಾಡಿ ತೋರಿಸಿ ತಂದೆಯ ಇಚ್ಛೆಯನ್ನು ಪೂರ್ಣ ಮಾಡಬೇಕು. ಪರಮಾತ್ಮ ತಂದೆ ಹೇಳಿದರು, ಈ ದೂರು ಮಧುರವಾದಂತಹ ಆತ್ಮಿಕ ವಾರ್ತಾಲಾಪ ಆಗಿದೆ. ಇದು ಕೂಡ ಮಕ್ಕಳ ಜೊತೆಗೆ ತಂದೆ ಆಡುತ್ತಿರುವ ಒಂದು ಆಟ ಆಗಿದೆ. ಇದು ಒಂದು ಮಕ್ಕಳ ಜೊತೆಗಿನ ಆಟ ಪಾಠ ಆಗಿದೆ. ಸಾಕಾರ ರೂಪದಲ್ಲಿ ಬಾಪ್ತಾದ ಮಕ್ಕಳಿಗೆ ಏನೆಲ್ಲ ಜ್ಞಾನದ ಶೃಂಗಾರವನ್ನು ಮಾಡಿದ್ದಾರೆ ಅದನ್ನು ಈಗ ಅವ್ಯಕ್ತ ವತನದಿಂದ ಬಾಪ್ತಾದ ನೋಡುತ್ತಾರೆ. ಬಾಪ್ತಾದ ಸಾಕಾರದಲ್ಲಿ ಮಕ್ಕಳಿಗೆ ಏನೆಲ್ಲ ಶೃಂಗಾರವನ್ನು ಮಾಡಿದ್ದಾರೋ ಈಗ ಆ ಶೃಂಗಾರವನ್ನು ಅವ್ಯಕ್ತ ವತನದಲ್ಲಿ ಬಾಪ್ತಾದ ನೋಡುತ್ತಾರೆ. ನಂತರ ಆ ದೃಶ್ಯ ಸಮಾಪ್ತಿಯಾಯಿತು. ನಾನು ಪುನಃ ಬಾಬಾರವರಿಗೆ ನೈವೇದ್ಯವನ್ನು ಸ್ವೀಕಾರ ಮಾಡಿಸಿದೆ. ಪುನಃ ನಾನು ಬಾಬಾರವರನ್ನು ಕೇಳಿದೆ ಎಂದು ಗುಲ್ಜಾರ್ ದಾದೀಜಿ ಹೇಳುತ್ತಾರೆ. ಬಾಬಾ, ಇಡೀ ದಿನ ನೀವು ವತನದಲ್ಲಿ ಏನನ್ನು ಮಾಡುತ್ತೀರಾ ಎಂದು. ಆಗ ಬಾಬಾ ಹೇಳಿದರು, ಬನ್ನಿ, ನಾನು ನಿಮಗೆ ವತನದ ಮ್ಯೂಸಿಯಂ ಅನ್ನು ತೋರಿಸುತ್ತೇನೆ. ನೀವು ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಲು ಹೋದರೆ ನೀವು ಅದಕ್ಕೋಸ್ಕರ ಪ್ಲಾನ್ ಅನ್ನು ಮಾಡಬೇಕಾಗುತ್ತದೆ. ಬಾಬಾರವರ ಮ್ಯೂಸಿಯಂ 1 ಸೆಕೆಂಡ್ನಲ್ಲಿ ತಯಾರಾಗಿ ಬಿಡುತ್ತದೆ. ನಂತರ ಅಲ್ಲಿ ಏನನ್ನು ನೋಡಿರಬಹುದು? ಬಹಳ ದೊಡ್ಡ ಹಾಲ್ ಇತ್ತು, ಬಹಳ ದೊಡ್ಡ ಸಭಾಂಗಣ ಇತ್ತು. ಆ ಸಭಾಂಗಣದಲ್ಲಿ ಎಲ್ಲಾ ಮಕ್ಕಳು ಅನೇಕ ಅನೇಕ ಮಾಡೆಲ್ನ ರೂಪದಲ್ಲಿ ನಿಂತಿದ್ದರು. ಆಗ ದಾದಿ ಬಾಬಾರವರಿಗೆ ಹೇಳಿದರು, ಬಾಬಾ,
ಈ ಮ್ಯೂಸಿಯಂನಲ್ಲಿ ನಾವೇ ನಿಂತಿದ್ದೇವೆ ಎಂದು. ಆಗ ಬಾಬಾ ಹೇಳಿದರು, ಮಗು, ಬಾಬಾರವರ ಮ್ಯೂಸಿಯಂ ಇದೇ ಆಗಿದೆ. ಈಗ ನೀವು ಹೋಗಿ ಪ್ರತಿಯೊಂದು ಮಾಡೆಲ್ ಅನ್ನು ನೋಡಿ. ಬಾಪ್ದಾದ ಯಾವ ಯಾವ ಶೃಂಗಾರವನ್ನು ಯಾವ ಯಾವ ಮಕ್ಕಳಿಗೆ ಮಾಡಿದ್ದಾರೆ ಎಂದು ನೋಡಿ. ಹೇಗೆ ಒಬ್ಬ ಚಿತ್ರಕಾರ, ಒಬ್ಬ ಆರ್ಟಿಸ್ಟ್ ಮೂರ್ತಿಯನ್ನು ಶೃಂಗಾರ ಮಾಡುತ್ತಾರೆ, ಅದೇ ರೀತಿ ಬಾಬಾ ಹೇಳುತ್ತಾರೆ, ನೋಡಿ ಬಾಪ್ದಾದ ಮಕ್ಕಳಿಗೆ ಯಾವ ಯಾವ ಮಾತಿನ ಶೃಂಗಾರವನ್ನು ಮಾಡಿದ್ದಾರೆ ಎಂದು. ಬಾಬಾ ದಾದಿಗೆ ಹೇಳಿದರು, ನೋಡಿ ಬಾಬಾ ಯಾವ ಯಾವ ಶೃಂಗಾರವನ್ನು ಮಕ್ಕಳಿಗೆ ಮಾಡಿದ್ದಾರೆ ಎಂದು. ನಾನು ಆ ಮಾಡೆಲ್ನ ಬಳಿ ಹೋಗಿ ನೋಡಿದೆ ಎಂದು ದಾದಿ ಹೇಳುತ್ತಾರೆ. ನನಗೆ ವಿಶೇಷವಾಗಿ ಅಲ್ಲಿ ಏನೂ ಕಂಡು ಬರಲಿಲ್ಲ. ಸಂಪೂರ್ಣ ಶೃಂಗರಿತ ಆಗಿರುವ ಮೂರ್ತಿಗಳು ನಿಂತಿದೆ ಎಂದು ನನಗೆ ಕಾಣಿಸುತ್ತಿತ್ತು. ಪರಮಾತ್ಮ ತಂದೆ ಹೇಳಿದರು, ಇಲ್ಲಿ ಏನು ಸ್ಥೂಲ ರೂಪದ ಶೃಂಗಾರ ಕಾಣಿಸುತ್ತಿದೆಯೋ ಆ ಶೃಂಗಾರವನ್ನು ಸಾಕಾರದಲ್ಲೇ ಬಾಬಾ ಮಕ್ಕಳಿಗೆ ಮಾಡಿದ್ದಾರೆ. ಸಾಕಾರದಲ್ಲೇ ಬಾಬಾ ಸ್ಥೂಲ ರೂಪದಲ್ಲಿ ಮಕ್ಕಳಿಗೆ ಶೃಂಗಾರವನ್ನು ಮಾಡಿ ಬಂದಿದ್ದಾರೆ. ಆದರೆ ಈಗ ಅವ್ಯಕ್ತ ರೂಪದಲ್ಲಿ ಯಾವ ಶೃಂಗಾರವನ್ನು ಮಾಡುತ್ತಿದ್ದಾರೆ? ಎಲ್ಲಾ ಆಭರಣಗಳೂ ಕೂಡ ಇದೆ, ಎಲ್ಲಾ ಶೃಂಗಾರವೂ ಇದೆ. ಆದರೆ ಆಭರಣಗಳ ಮಧ್ಯದಲ್ಲಿ ವಜ್ರವನ್ನು ರತ್ನವನ್ನು ತಂದೆ ಸೇರಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಈ ಮಾತನ್ನು ಹೇಳಿದ ತಕ್ಷಣ ಆ ಶೃಂಗಾರದ ಮಧ್ಯದಲ್ಲಿ ಒಂದೊಂದು ವಿಶೇಷವಾದ ವಜ್ರ ರತ್ನ ಕಾಣಿಸಲು ಪ್ರಾರಂಭ ಆಯಿತು. ಮಕ್ಕಳಿಗೆ ಮುಖ್ಯವಾಗಿ ತಂದೆ ಯಾವ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಅಂದರೆ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ನಂತರ ವ್ಯಕ್ತ ಭಾವದಲ್ಲಿ ಬನ್ನಿ, ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ನಂತರ ವ್ಯಕ್ತದಲ್ಲಿ ಬನ್ನಿ ಎಂದು ತಂದೆ ಹೇಳಿದರು. ಯಾವಾಗ ಏಕಾಂತದಲ್ಲಿ ಕುಳಿತಿರುತ್ತೀರೋ ಆಗ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುತ್ತೀರ ತಾನೆ. ಏಕಾಂತದಲ್ಲಿದ್ದಾಗ ಅವ್ಯಕ್ತ ಸ್ಥಿತಿ ಇರುತ್ತದೆ ತಾನೆ. ಆದರೆ ವ್ಯಕ್ತದಲ್ಲಿ ಇದ್ದರೂ ಕೂಡ ಅವ್ಯಕ್ತ ಭಾವದಲ್ಲಿ ಸ್ಥಿತ ಆಗಿರಬೇಕು. ಅಂದರೆ ವ್ಯಕ್ತದಲ್ಲಿ ಇದ್ದರೂ ಕೂಡ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ವ್ಯಕ್ತದಲ್ಲಿದ್ದಾಗ ಅವ್ಯಕ್ತ ಸ್ಥಿತಿಯಲ್ಲಿ ಇನ್ನೂ ಮಕ್ಕಳು ಸ್ಥಿತ ಆಗಿಲ್ಲ. ಆದ್ದರಿಂದ ಏಕರಸವಾದಂತಹ ಕರ್ಮಾತೀತ ಸ್ಥಿತಿ ಅನ್ನುವಂತಹ ವಜ್ರ ಏನಿದೆ ಅದು ಇನ್ನೂ ಕಡಿಮೆ ಇದೆ ಶೃಂಗಾರದಲ್ಲಿ ಎಂದು ತಂದೆ ಹೇಳುತ್ತಾರೆ. ಏಕರಸವಾಗಿ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ವಜ್ರ ಏನಿದೆ ಆ ವಜ್ರದ ಕೊರತೆ ಇದೆ. ಯಾರ ಜೀವನದಲ್ಲಿ ಯಾವ ಗುಣದ ಕೊರತೆ ಕಾಣಿಸುತ್ತಿದೆಯೋ ಆ ಗುಣದಿಂದ ಆ ಮಕ್ಕಳ ಶೃಂಗಾರವನ್ನು ನಾನು ಮಾಡುತ್ತಿದ್ದೇನೆ ಎಂದು ಬಾಬಾ ಹೇಳುತ್ತಿದ್ದಾರೆ. ಹೇಗೆ ಸಾಕಾರ ರೂಪದಲ್ಲೂ ಕೂಡ ಬಾಬಾ ಇದೇ ಕಾರ್ಯವನ್ನು ಮಾಡುತ್ತಿದ್ದರು, ಈಗ ಅವ್ಯಕ್ತ ರೂಪದಲ್ಲೂ ಕೂಡ ಅದೇ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂದು ತಂದೆ ಹೇಳುತ್ತಿದ್ದಾರೆ. ಅಂದ ಮೇಲೆ ನೀವು ಹೋಗಿ ಮಕ್ಕಳನ್ನು ಕೇಳಿ ಎಂದು ಬಾಬಾ ದಾದಿಗೆ ಹೇಳುತ್ತಿದ್ದಾರೆ. ಇಡೀ ದಿನ ಬಾಬಾ ಯಾವ ರೂಪದಲ್ಲಿ ಮಕ್ಕಳ ಶೃಂಗಾರವನ್ನು ಮಾಡುತ್ತಿರುತ್ತಾರೋ ಆ ಶೃಂಗಾರದ ಅನುಭವ ಮಕ್ಕಳಿಗೆ ಆಗುತ್ತದೆ ತಾನೆ. ಆ ಸಮಯದಲ್ಲಿ ಯಾರೆಲ್ಲ ಯೋಗಯುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಮಕ್ಕಳಾಗಿರುತ್ತಾರೋ, ಅಂದರೆ ಯಾವಾಗ ಪರಮಾತ್ಮ ತಂದೆ ಶೃಂಗಾರವನ್ನು ಮಾಡುತ್ತಿರುತ್ತಾರೆ ಆ ಸಮಯದಲ್ಲಿ ಯಾರು ಯೋಗಯುಕ್ತರಾಗಿ ಕುಳಿತಿರುತ್ತಾರೆ ಅವರಿಗೆ ಆ ಶೃಂಗಾರದ ಅನುಭವ ಆಗುತ್ತದೆ. ಬಾಬಾ ನನ್ನ ಜೊತೆಗೆ ಈ ರೀತಿ ಮಾತನ್ನು ಮಾತನಾಡುತ್ತಿದ್ದಾರೆ, ಬಾಬಾ ನನಗೆ ಈ ರೀತಿ ಶೃಂಗಾರವನ್ನು ಮಾಡುತ್ತಿದ್ದಾರೆ ಎಂದು. ಹೇಗೆ ನಾನು ಅವ್ಯಕ್ತ ವತನದಲ್ಲಿ ಮಕ್ಕಳ ಜೊತೆ ಮಿಲನವನ್ನು ಮಾಡುತ್ತೇನೆ, ಅವ್ಯಕ್ತ ವತನದಲ್ಲಿ ಮಕ್ಕಳ ಜೊತೆ ಆಟ ಆಡುತ್ತಾ ಮಕ್ಕಳಿಗೆ ಮನೋರಂಜನೆಯನ್ನು ನೀಡುತ್ತಾ ಮಕ್ಕಳನ್ನು ಖುಷಿಪಡಿಸುತ್ತಿರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಆ ಅವ್ಯಕ್ತ ರೂಪದ ಮಿಲನದ ಅನುಭವ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಮಕ್ಕಳಿಗೆ ಮಾತ್ರ ಆಗುತ್ತದೆ. ಯಾರು ಅವ್ಯಕ್ತ ರೂಪದಲ್ಲಿ ಸ್ಥಿತ ಆಗಿರುವ ಮಕ್ಕಳಿದ್ದಾರೋ ಅವರಿಗೆ ಈ ಅವ್ಯಕ್ತ ಮಿಲನದ ಅನುಭವ ಆಗಲು ಸಾಧ್ಯ. ನಾನು ವಿಶೇಷವಾದ ಸಮಯದಲ್ಲಿ ವಿಶೇಷ ಮಕ್ಕಳನ್ನು ನೆನಪು ಮಾಡುತ್ತೇನೆ. ಅಂದ ಮೇಲೆ ಆ ಟಚ್ಚಿಂಗ್ ನ ಅನುಭವ ಮಕ್ಕಳಿಗೆ ಆಗುತ್ತದೆ ತಾನೆ. ತಂದೆ ಮಕ್ಕಳನ್ನು ನೆನಪು ಮಾಡಿಕೊಂಡಾಗ ತಂದೆಯ ಸಂಕಲ್ಪ ಹೋಗಿ ಮಕ್ಕಳಿಗೆ ಟಚ್ ಆಗುತ್ತದೆ ತಾನೆ. ಅವ್ಯಕ್ತ ವತನದಲ್ಲಿ ತಂದೆ ಮಕ್ಕಳನ್ನು ನೆನಪು ಮಾಡಿಕೊಂಡಾಗ ಮಕ್ಕಳಿಗೂ ತಂದೆಯ ನೆನಪು ಬರುತ್ತದೆ. ಗುಲ್ಸಾರ್ ದಾದೀಜಿ ಬಾಬಾರವರಿಗೆ ಹೇಳುತ್ತಿದ್ದಾರೆ, ಬಾಬಾ ನೀವು ಎಲ್ಲಾ ಮಕ್ಕಳನ್ನು ಅವ್ಯಕ್ತ ವತನಕ್ಕೆ ಏಕೆ ಕರೆಸಿಕೊಳ್ಳುವುದಿಲ್ಲ ಎಂದು. ಬಾಬಾ ನೀವು ಅವ್ಯಕ್ತ ವತನದಲ್ಲಿ ಬಹಳ ದೊಡ್ಡ ಸೆಂಟರ್ ಅನ್ನು ತೆರೆದು ಬಿಡಿ ಎಂದು ಗುಲ್ಸಾರ್ ದಾದೀಜಿ ಹೇಳುತ್ತಿದ್ದಾರೆ.
ಈಗ ಎಲ್ಲಾ ಮಕ್ಕಳು ಉಪ್ರಾಂ ಸ್ಥಿತಿಯಲ್ಲಿ ಸ್ಥಿತಾಗಿದ್ದಾರೆ, ಅಂದರೆ ಜಗತ್ತಿನಿಂದ ಭಿನ್ನ ಆಗಿದ್ದಾರೆ. ಬಾಬಾ ಹೇಳುತ್ತಿದ್ದಾರೆ, ಈಗ ಮಕ್ಕಳು ಆ ಉಪ್ರಾಂ ಸ್ಥಿತಿಯಲ್ಲಿ ಸ್ಥಿತ ಆಗಲೇಬೇಕು, ಭಿನ್ನ ಸ್ಥಿತಿಯಲ್ಲಿ ಸ್ಥಿತ ಆಗಲೇಬೇಕು. ಈಗ ಮಕ್ಕಳು ಸದಾ ತಯಾರಾಗಿರಬೇಕು. ನೆನಪಿನ ಯಾತ್ರೆಯಿಂದ ಶಕ್ತಿ ಸಿಗುತ್ತದೆ. ಸಹಜವಾಗಿ ತಂದೆಯನ್ನು ನೆನಪು ಮಾಡಲು ವಿಧಿ ಅಂದರೆ ಉಪ್ರಾಂ ಸ್ಥಿತಿಯಾಗಿದೆ, ಭಿನ್ನ ಸ್ಥಿತಿಯಾಗಿದೆ. ಗುಲ್ಸಾರ್ ದಾದೀಜಿಯವರಿಗೆ ಬಾಬಾ ಹೇಳುತ್ತಿದ್ದಾರೆ, ನೀವು ಹೋಗಿ ಮಕ್ಕಳಿಗೆ ಈ ಸಂದೇಶವನ್ನು ನೀಡಿ. ಈಗ ಸಮಯ ಜಾಸ್ತಿ ಇಲ್ಲ, ಈಗ ಅಧಿಕ ಸಮಯ ಇಲ್ಲ. ಬಾಬಾ ಯಾವಾಗ ಬೇಕಾದರೂ ಯಾರನ್ನಾದರೂ ಅವ್ಯಕ್ತ ವತನಕ್ಕೆ ಕರೆಸಿಕೊಳ್ಳಬಹುದು. ಅದಕ್ಕೋಸ್ಕರ ಸದಾ ಭಿನ್ನ ಸ್ಥಿತಿಯಲ್ಲಿ ಸ್ಥಿತ ಆಗಿ ಅವ್ಯಕ್ತ ವತನದಲ್ಲಿದ್ದು ಅವ್ಯಕ್ತ ಶೃಂಗಾರವನ್ನು ಮಾಡಿಕೊಳ್ಳಿ ಎಂದು, ಮಕ್ಕಳಿಗೆ ಸಂದೇಶವನ್ನು ನೀಡಿ ಎಂದು ಬಾಬಾ ದಾದೀಜಿಯವರಿಗೆ ತಿಳಿಸುತ್ತಿದ್ದಾರೆ. ಬಾಬಾ ತಿಳಿಸಿರುವ ಈ ಸಂದೇಶವನ್ನು ಧಾರಣೆ ಮಾಡಿಕೊಂಡು ನಾವು ಅವ್ಯಕ್ತ ಶೃಂಗಾರವನ್ನು ಮಾಡಿಕೊಂಡು ಅವ್ಯಕ್ತ ವತನದ ನಿವಾಸಿಗಳಾಗೋಣ. ನಾಳೆ ಪುನಃ ಬಾಬಾ ಬ್ರಹ್ಮಾ ತಂದೆ ಅವ್ಯಕ್ತ ಆದ ನಂತರ ಯಾವ ಸಂದೇಶವನ್ನು ನಮಗೆ ನೀಡಿದ್ದಾರೆ ಅನ್ನುವುದನ್ನು ತಿಳಿದುಕೊಂಡು ಬ್ರಹ್ಮಾ ತಂದೆಯ ಸಮಾನ ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳೋಣ. ಒಳ್ಳೆಯದು. ಓಂ ಶಾಂತಿ.